ನಟ ನಿಖಿಲ್ ಕುಮಾರ್ ಇಂದು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇದ್ದಾರೆ. ಈ ವಿಶೇಷವಾಗಿ ಅವರ ಮುಂದಿನ ಸಿನಿಮಾಗಳ ಪೋಸ್ಟರ್ಗಳು ಬಿಡುಗಡೆಯಾಗಿದೆ. ಈ ವರ್ಷ ನಿಖಿಲ್ 4 ಹೊಸ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಈ ಪೈಕಿ ಮುನಿರತ್ನ ನಿರ್ಮಾಣದ ಸಿನಿಮಾ ಕೂಡ ಒಂದಾಗಿದೆ. ಈ ಹಿಂದೆ ಮುನಿರತ್ನ ನಿರ್ಮಾಣದ ಕುರುಕ್ಷೇತ್ರ ಸಿನಿಮಾದಲ್ಲಿ ನಿಖಿಲ್ ಅಭಿಮನ್ಯು ಪಾತ್ರವನ್ನ ಮಾಡಿದ್ರು. ಸೀತಾರಾಮ ಕಲ್ಯಾಣ ಚಿತ್ರ ಕಳೆದ ವರ್ಷ ಬಿಡುಗಡೆ ಆಗಿತ್ತು. ಇದು ಅವರ 3ನೇ ಸಿನಿಮಾ ಆಗಿತ್ತು. ಈ ಚಿತ್ರಗಳ ನಂತರ 4 ಹೊಸ ಸಿನಿಮಾಗಳಲ್ಲಿ ನಿಖಿಲ್ ಬ್ಯುಸಿಯಾಗಿದ್ದಾರೆ. ಆ ಸಿನಿಮಾಗಳ ಪೋಸ್ಟರ್ ಇಂದು ಹೊರಬಂದಿದೆ. ನಿರ್ಮಾಪಕ ಮುನಿರತ್ನ ಹೊಸ ಸಿನಿಮಾದ ತಯಾರಿಯಲ್ಲಿ ಇದ್ದಾರೆ. ಈ ಸಿನಿಮಾಗೆ ನಿಖಿಲ್ ಕುಮಾರ್ ನಾಯಕರಾಗಿದ್ದಾರೆ. ಇಲ್ಲಿ ನಿಖಿಲ್ ಐಪಿಎಸ್ ಅಧಿಕಾರಿ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಈ ಸಿನಿಮಾದ ಟೈಟಲ್ ಕೂಡ ಹೊರಬಂದಿದ್ದು ಧನುಷ್ ಐಪಿಎಸ್ ಎಂಬುದು ಶೀರ್ಷಿಕೆಯಾಗಿದೆ. ಈ ಸಿನಿಮಾದ ನಿರ್ದೇಶಕರ ಹೆಸರನ್ನ ಚಿತ್ರತಂಡ ಇನ್ನೂ ಬಹಿರಂಗಪಡಿಸಿಲ್ಲ. ನಿರ್ದೇಶಕ ಎಪಿ ಅರ್ಜುನ್ ಸಹ ನಿಖಿಲ್ ಕುಮಾರ್ರೊಂದಿಗೆ ಒಂದು ಸಿನಿಮಾ ಮಾಡುತ್ತಿದ್ದಾರೆ. ಎನ್ಕೆ ಎಂಟರ್ಟೈನ್ಮೆಂಟ್ ಬ್ಯಾನರ್ನ ಅಡಿಯಲ್ಲಿ ಚಿತ್ರದ ನಿರ್ಮಾಣ ಆಗ್ತಾ ಇದೆ. ಮೊದಲ ಬಾರಿಗೆ ನಿಖಿಲ್ ಕುಮಾರ್ಗೆ ಅರ್ಜುನ್ ನಿರ್ದೇಶನ ಮಾಡುತ್ತಿದ್ದಾರೆ. ಕಿಸ್ ಚಿತ್ರದ ನಂತರ ಈ ಸಿನಿಮಾವನ್ನ ಅರ್ಜುನ್ ಕೈಗೆತ್ತಿಕೊಂಡಿದ್ದಾರೆ. ಜೂನ್ ನಿಂದ ಚಿತ್ರೀಕರಣ ಶುರು ಆಗಲಿದ್ದಂತೆ. ನಿಖಿಲ್ ಕುಮಾರ್ ಮತ್ತೊಂದು ಸಿನಿಮಾ ಕೂಡ ಇಂದು ಘೋಷಣೆಯಾಗಿದೆ. ಸದ್ಯಕ್ಕೆ ಪ್ರೊಡಕ್ಷನ್ ನಂಬರ್ 1 ಎಂಬ ಹೆಸರಿನಲ್ಲಿ ಚಿತ್ರ ಶುರುವಾಗಿದೆ. ವಿಶೇಷ ಅಂದ್ರೆ ಚಿತ್ರದಲ್ಲಿ ನಿಖಿಲ್ ಬ್ಯಾಸ್ಕೆಟ್ಬಾಲ್ ಆಟಗಾರನ ಪಾತ್ರವನ್ನ ಮಾಡುತ್ತಿದ್ದಾರಂತೆ. ತೆಲುಗಿನ ವಿಜಯ್ ಕುಮಾರ್ ಕೊಂಡ ಈ ಸಿನಿಮಾದ ನಿರ್ದೇಶನವನ್ನ ಮಾಡುತ್ತಿದ್ದಾರೆ. ಅರ್ಜುನ್ ಜನ್ಯ ಸಿನಿಮಾಗೆ ಸಂಗೀತವನ್ನ ನೀಡುತ್ತಿದ್ದಾರೆ. ಈ ಹಿಂದೆಯೇ ನಿಖಿಲ್ ಕುಮಾರ್ ಸಿನಿಮಾಗೆ 2.2 ಚಿತ್ರದ ನಿರ್ಮಾಣ ಸಂಸ್ಥೆ ಬಂಡವಾಳ ಹಾಕುವ ಸುದ್ದಿ ಹೊರಬಂದಿತ್ತು. ಇಂದು ಆ ಸಿನಿಮಾದ ಪೋಸ್ಟರ್ ಕೂಡ ಬಿಡುಗಡೆಯಾಗಿದೆ. ಸದ್ಯಕ್ಕೆ ಸಿನಿಮಾದ ಶೀರ್ಷಿಕೆ ನಿಗದಿಯಾಗಿಲ್ಲ. ಲೈಕಾ ಪ್ರೊಡಕ್ಷನ್ನಲ್ಲಿ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ.